ಬಾರಿಸು ಕನ್ನಡ ಜಿಂಜಿಮವ ಬಾರಿಸು ಕನ್ನಡ ಜಿಂಜಿ. ಕನ್ನಡ ಸಾಹಿತ್ಯದ ಸಾವಿರ ವರ್ಷ ಇತಿಹಾಸದಲ್ಲಿ ಅತ್ಯಂತ ಸುವರ್ಣ ಯುಗ ಅಂದ್ರೆ 20ನೇ ಶತಮಾನ. ನಮಗೆ ಪ್ರಗತಿಶೀಲರು ನವೋದಯರು ಎಲ್ಲ ಕಡೆಯೂ ಕೂಡ ಬಹಳ ಮುಖ್ಯ. ಅತ್ಯುತ್ತಮ ಕಾದಂಬರಿ ಕಾಲ, ಅತ್ಯುತ್ತಮ ನಾಟಕ ಕಾಲ, ಕೈಲಾಸಂ, ಶ್ರೀರಂಗ, ಸಂಸಾರ, ಏನ ಆಶ್ಚರ್ಯ. ಕಾರಂತರಂತಹ ಮಹಾನ್ ಕಾದಂಬರಿ ಕಾಲ, ಮಾಸ್ತಿ ಅಂತ ಬಹಳ ದೊಡ್ಡ ಕಥೆಗಾರ, ಪೇದ್ರೆ ಕುವೆಂಪು ಅಂತ ಜಾಗತಿಕ ಮಟ್ಟದ ಕವಿಗಳು, ಜಾಗತಿಕ ಮಟ್ಟದ ವಿಶ್ವಮಟ್ಟದ ಕವಿಗಳು. ಯಾವ ಏಟ್ಸ್ಗೂ ಯಾವ ಎಲೆಗೂ ಯಾವ ಲಾತ್ಗಿರಿಗೂ ಕಡಿಮೆ ಇರುವಂತಹ ಕವಿಗಳವರಲ್ಲಿ ಒಮ್ಮೆಗೆ ಕಾಣಿಸಿಕೊಂಡ್ರು ನೋಡಿ, ಒಂದು ಜಾಗೃತಿ, ಒಂದು ಅಭಿಮಾನ ಕನ್ನಡದ ಬಗ್ಗೆ, ಕನ್ನಡ ಮಾತಾಡ. ಕರ್ನಾಟಕ ಗತ ವೈಭವ ಅನ್ನುವಂತ ಪುಸ್ತಕವನ್ನು ಆದವ್ ವೆಂಕಟರಾಯ ಬರೆದರು. ಆ ಕಾಲದಲ್ಲಿ ಒಂದು ಹೊಸ ಜಾಗರಣೆಯನ್ನು ಉಂಟು ಮಾಡಬೇಕಾಗಿತ್ತು ಇಡೀ ಕರ್ನಾಟಕದಲ್ಲಿ. ಕನ್ನಡದ ಬಗ್ಗೆ ಅದೇನು ಅಂದ್ರೆ ಕನ್ನಡದ ಬಗ್ಗೆ ಬರೆದಿರುವಂತಹ ಕವಿಗಳೇ ಇಲ್ಲ. ಬಾಲಿಸು ಕನ್ನಡ ಹಿಂದಿ ಹೋವ, ಓ ಕರ್ನಾಟಕ ಪ್ರದೇಶ, ಹಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಯಾವಾಗ ಕರಿತುಕೊಳ್ಳಿ ಕನ್ನಡ ನಾಡು, ಕನ್ನಡ ನುಡಿಯ ಬಗ್ಗೆ ಪ್ರೀತಿ ತುಂಬಿದ ಅಭಿಮಾನದ ಆವೇಶದ ಕವಿತೆಗಳನ್ನು ಬರೆದಂತಹ ಯುಗ ಇದು 20ನೇ ಶತಮಾನದ. ನಾವೆಲ್ಲ ಇನ್ನೂ ಹೈಸ್ಕೂಲಲ್ಲಿ ಇಲ್ಲ, ಮಿಡ್ಲ್ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಮಾಧ್ಯಮಿಕ ಶಾಲೆಯಲ್ಲಿ ಯಾವುದೋ ಒಂದು ಮಲೆನಾಡಿನ ಕುಗ್ರಾಮದಲ್ಲಿ ಮೂಲೆಯಲ್ಲಿದ್ದಂತಹ ನನಗೆ ನಮ್ಮ ಪಕ್ಕದ ಮನೆಯಲ್ಲಿ ಗಡಗನಾಥರ ಕಾದಂಬರಿ ಸಿಕ್ತು. ಇವತ್ತಿನ ಮಕ್ಕಳು ಕನಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅದು ಮಿಡ್ಲ್ ಸ್ಕೂಲಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಿರುವಂತಹ 10-11 ವರ್ಷದ ಹುಡುಗರ ಕೈಗೆ ಗಡಗನಾಥರ ಕಾದಂಬರಿ. ವೆಂಕಟಾಚಾರ್ಯನ ಅನುವಾದಕ್ಕೆ ಮರಾಠಿ ಕಟ್ಟದಲ್ಲಿ ಮೊದಲಾದ ಮಾಧವಗುರು ವಿಲಾಸ ಮತ್ತು ಗಡಗನಾಥರ ಬೃಹತ್ ಕೃತಿ ಇದೆಲ್ಲ. ಆಮೇಲೆ ಗಡಗನಾಥರ ಮಹಾಭಾರತ ಅನುವಾದಗಳು, ಅರಣ್ಯ ಪರ್ವ, ಸಭಾ ಪರ್ವ ಮೊದಲಾದ ಚಿತ್ರಗಳು, ಬ್ಯೂಟಿಫುಲ್ ಆದಂತಹ ವರ್ಣಚಿತ್ರಗಳು ಅದರಲ್ಲಿ ನಮಗೊಂದು ಹೊಸ ಜಗತ್ತನ್ನು ತೋರಿಸ್ತದೆ. ಆ ಪುಸ್ತಕ ಒಂದೊಂದು ಪುಸ್ತಕ ಕೂಡ ಇರುವುದು ಸ್ಪಂದನ, ಜೀವಂತಿಕೆಯನ್ನು ಉಂಟು ಮಾಡ್ತಾ ಇತ್ತು. ಅದನ್ನು ಮುಟ್ಟಿದ್ರೆ ಸಾಕು ಮೈ ರೋಮಾಂಚಗೊಳ್ತಾ ಇತ್ತು. ಮಿಡ್ಲ್ ಸ್ಕೂಲ್ನಲ್ಲಿ ಇದ್ದಾಗಲೇ ಕಾರಣ ಓದ್ಬಿಟ್ಟೆ. ನಾನು ಮಾತ್ರಲ್ಲ, ನನ್ನಂತ ಅನೇಕ ಆ ವಯಸ್ಸಿನ ಬಾಲಕರು ಆ ಕಾಲದಲ್ಲಿ ಕಾರಂತರನ್ನು ಓದಿದ್ರು, ಬೇಂದ್ರೆ ಓದಿದ್ರು, ನರಸಿಂಹಸ್ವಾಮಿಯವರ ಪ್ರೇಮ ಕವಿತೆಗಳು ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಮೈಸೂರು ಮಲ್ಲಿಗೆಯಲ್ಲಿ, ಎಲ್ಲಿ ಮೈಸೂರು, ಎಲ್ಲಿ ಮಲ್ಲಿಗೆ, ಎಲ್ಲಿ ಹೋಗಿದ್ದೀರಿ, ಎಲ್ಲಿ ಶಿವಮೊಗ್ಗ ಜಿಲ್ಲೆ, ಈ ಅರೆಮಲೆಗಾಲದ ಆ ಪರಡುನಾಡಿನಲ್ಲಿ ಒಮ್ಮೆಗೆ ಮೈಸೂರು ಮಲ್ಲಿಗೆ ಕಂಪು ನಮಗೆ ಕಾಣಿಸ್ತದೆ. ಚಿಕ್ಕ ಮಕ್ಕಳಿಗೇನೆ ಈ ತರ ಸಾಹಿತ್ಯದ ಸಂಪರ್ಕ ಉಂಟಾಗುವ ಸಂದರ್ಭ ಇದ್ರು. ಸಾಯಂಕಾಲ ಗಡಕ್ಕಲ್ಲಿ ತರಾಸು ಓದ್ತಾ ಇದ್ದು ನಾವು. ಕಮ್ಮಿ ಕುಯ್ಯು, ರಥರಾತ್ರಿ, ಹೊಸ ಹಗಲು, ವಿಜಯೋತ್ಸವ, ಹುಚ್ಚು ಹುಚ್ಚು ಹಿಡಿದು ಓದ್ತಾ ಇದ್ವಿ. ಸೂರ್ಯ ಮುಳುಗೋದ್ರಲ್ಲಿ ಓದ್ಬೇಕು, ಯಾಕೆಂದ್ರೆ ರಾತ್ರಿ ದೀಪ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ ನಮ್ಮ ಊರಿನಲ್ಲಿ. ಸಾಯಂಕಾಲ ಅಂತ ಇದೆ, ಸೂರ್ಯ ಅಸ್ತಮ ಆಗ್ತಾ ಇದ್ದಾನೆ, ರಕ್ತರಾತ್ರಿ ಮುಗಿಸಿದೆ, ಯಾಕೆಂದ್ರೆ ನಿಮ್ಮ ಕರಾಳ ರಾತ್ರಿ ಶುರುವಾಗ. ಹೀಗೆ ನಾವು ಓದಿದ್ವಿ. ಹೈಸ್ಕೂಲ್ ಇದ್ದಾಗ ಬರೆಯೋಕೆ ಶುರು ಮಾಡಿದೆ ನಾನು. ನಮ್ಮ ಕನ್ನಡ ಪಂಡಿತರು ನಮಗೆ ಬೆಂದ ಬರೀ ಚೆನ್ನಾಗಿ ಬರೀತಿಯ ಕಣೆಯ, ಬಹಳ ಚೆನ್ನಾಗಿದೆ. ಈಗ ಹೈಸ್ಕೂಲ್ನಲ್ಲಿ ಕವಿತೆ ಬರೀ ಶುರು ಮಾಡಿದೆ. ಕಾಲೇಜಿನಲ್ಲಿ ನಿಸಾರ ಮತ್ತು ಮೇಷ್ಟ ಆದ ನನಗೆ ಅವ್ರು ಪ್ರೋತ್ಸಾಹ ಕೊಟ್ರು, ತಿದ್ದಿದ್ರು, ಓದುವಂದ್ರು, ಬರೆಯಿದ್ರು. ನನ್ನ ಕವಿತೆ ಆಗ ಪ್ರಕಟವಾಗಿ ಶುರುವಾಯಿತು ಪತ್ರಿಕೆಗಳಲ್ಲಿ. ಹೀಗೆ ಆ ಕಾಲದಲ್ಲಿ ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಕನ್ನಡ ಸಾಹಿತ್ಯ ಸಂಸ್ಕಾರ. ಊರಲ್ಲಿ ಯಕ್ಷಗಾನ, ಬಯಲಾಟ, ಗೊಬ್ಬೆ ನಾಟಕ, ಬಯಲಾಟಗಳು, ಸಂಖ್ಯಾಪಾಳ್ಯ ನಾಟಕ ಆಯ್ತು. ನಾನು ಮಿಡ್ಲ್ ಸ್ಕೂಲ್ ಓದ್ತಿರ್ಬೇಕಾದ್ರೆ ನಮ್ಮ ಊರಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇದ್ರು, ಮಕ್ಕಳು ಮಾತ್ರ ಹೋಗುವಾಗಿಲ್ಲ. ನಮ್ಮೂರು ಸಂಖ್ಯಾಪಾಳ್ಯ ಆದ್ರೆ ಅದನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ನೋಡಿ ಸೆನ್ಸಾರ್ಶಿಪ್ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ. ಮುಖ್ಯ ಈ ತರದ ಒಂದು ಸಾಂಸ್ಕೃತಿಕ ಸಂಪರ್ಕ ಸಹಜವಾಗಿ ಇದ್ದಂಥ ವಾತಾವರಣ ನಾವು ಕಟ್ಟಿಕೊಳ್ಬೇಕಾಗಿತ್ತು. ನೀರಿನೊಳಗಿರುವ ಮೀನು ನೀರನ್ನು ಅರಿಯಲು ನೆನ್ನೆ ವೈಖ್ಯ ಮಾಡಿರಲ್ಲ ಹಾಗೆ ಸಂಸ್ಕೃತಿಯ ಮಧ್ಯದಲ್ಲೇ ನಾವು ಅದರ ಅರಿವಿಲ್ಲದೆಯೇ ಅದರ ಅರಿವು ಪಡೆಯುವಂತಹ ಒಂದು ಸುಂದರವಾದ ಸಂದರ್ಭ. ಇವತ್ತು ನಾವು ಮಕ್ಕಳಿಗೆ ಕಟ್ಟಿಕೊಳ್ಬೇಕು, ಪುಸ್ತಕ ತಂದುಕೊಡ್ಬೇಕು, ಓದುವನ್ಬೇಕು,
ಸಂಗೀತ ಕೇಳಿಸ್ಬೇಕು, ಕೇಳು ಅನ್ಬೇಕು, ಇಲ್ಲ ಕಾರ್ಯಕ್ರಮ ಕರ್ಕೊಂಡು ಬರಬೇಕು, ಶಿವರಾಮಣ್ಣ ಬಂದರೆ ಅವ್ರು ನೋಡಿ ಇರ್ಬೇಕು. ನಮ್ ಸುತ್ತ ನಮ್ ಕನ್ನಡದಲ್ಲೇ ಇದ್ವಿ, ನಮ್ಗೆ ಕನ್ನಡ ಅಂತ ಗೊತ್ತೇ ಇಲ್ಲ. ನಮ್ಮ ಅಜ್ಜಿನ ಒಂದ್ಸರಿ ಕೇಳಿ, ನನ್ ಕನ್ನಡ ಗೊತ್ತ ನಿಮ್ಗೆ ಅಂತ. ನನಗೆ ಕನ್ನಡ ಗೊತ್ತಿಲ್ಲಪ್ಪ ಅಂದ್ರೆ, ಕನ್ನಡ ಅಂತ ಒಂದು ಭಾಷೆನೇ ಗೊತ್ತಿಲ್ಲ ಅವ್ರಿಗೆ. ಕನ್ನಡ ಏನ್ ಬಿಡ್ಬೇ, ನೀರಲ್ಲಿರುವ ಮೀನಿಗೆ ನೀವೇ ಜಗತ್ತು ಅನ್ನೋ ಹಾಗೆ ನಾವು ಕನ್ನಡ ಸಂದರ್ಭದಲ್ಲೇ ಬೆಳೆದ್ವಿ, ನಾವು ಸಹಜವಾಗಿ ಬೆಳೆದ್ವಿ. ಅದು ಅಷ್ಟು ಅಕೃತ್ರಿಮವಾದ ಸಹಜ ವಲಯದಲ್ಲಿ ನಾವು ನಮ್ಮ ಕನ್ನಡತನವನ್ನು ಅರಳಿಸಿಕೊಂಡು ಇವತ್ತು ಹಾಕಿ ಇವತ್ತು ಬರವಣಿಗೆ ಇಲ್ವೇ ಅಂದ್ರೆ ನೋಡಿ, ಅದು ಮುಖ್ಯ ಪ್ರಶ್ನೆ. ಬರವಣಿಗೆ ಇಲ್ವೇ? ಬರವಣಿಗೆ ಇದೆ. ಬೇಕಾದಂತಹ ಒಳ್ಳೊಳ್ಳೆ ಲೇಖನಗಳು ಈಗಲೂ ಬರ್ತಾ ಇವೆ ಕನ್ನಡದಲ್ಲಿ. ಅತ್ಯುತ್ತಮವಾದ ಕವಿತೆಗಳು ಬರ್ತಾ ಇವೆ, ಅತ್ಯುತ್ತಮ ನಾಟಕಗಳು ಬರಿತಾ ಇದೆ ನಮ್ಮ ಜನ, ಅತ್ಯುತ್ತಮ ಕಾದಂಬರಿ ಬರ್ತಾ ಇದೆ. ಆದರೆ ಶ್ರೀರಂಗರು ಕೈಲಾಸ ಹೇಗೆ ಮನೆ ಮನೆಗೆ ತಲುಪಿದ್ರು ಹಾಗೆ ಇವತ್ತಿನ ಲೇಖಕರು ತಲುಪ್ತಾ ಇಲ್ಲ. ನೀವು ಪರಿಚಯ ಮಾಡಿಸ್ಕೊಳ್ಬೇಕು, ವ್ಯತ್ಯಾಸ ಇದೆಲ್ಲ ಬರ್ತಾರೆ ಆಗ ಹೌದಾ ಅಂತ ಅನಿಸುತ್ತೆ. ಹೊರತಾಗಿ ನಾವೇ ನಮ್ಮ ಸ್ವಾಯತ್ತ ಅನುಭವವಾಗಿ ಅದನ್ನು ಪಡ್ಕೊಂಡೇ ಇಲ್ಲ. ಒಳ್ಳೆ ಕೃತಿ ಬರ್ತಾ ಇದೆ, ಬೇಕಾದಷ್ಟು ಬೆಳೆ ಇದೆ, ಕೊಯ್ಲು ಮಾಡುವವರೇ ಇಲ್ಲ ಅಂತ ಹೇಳ್ತಿದ್ದೇವೆ. ಅದು ಇವತ್ತಿಗಂತೂ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ. ಬೇಕಾದಷ್ಟು ಒಳ್ಳೆ ಕೃತಿಗಳಿವೆ. ಮಾಸ್ತಿ ಬರದ ಕಥೆಗಳಿಗೆ ಸರಿಸಮಾನವಾದ ಯೋಗ್ಯತೆ ಉಳ್ಳ ಕಥೆಯನ್ನ ಇವತ್ತಿನ ಹೊಸಲಿ ಬರೀತಿದ್ದಾರೆ. ಅದನ್ನು ಆಶ್ಚರ್ಯ ಆಗ್ಬಾರ್ದು. ಹೌದಾ, ಇವತ್ತು ಕೂಡ ಜಯಂತ ಕಾಯಕಿಣಿ ಕಥೆ ಬರೀತಿದ್ದಾರೆ, ರಾಘವೇಂದ್ರ ಪಾಟೀಲ ಕಥೆ ಬರೀತಿದ್ದಾರೆ, ದೇವನೂರು ಮಹಾದೇವ ಅದ್ಭುತವಾದ ಕಥೆಗಳನ್ನು ಬರೀತಿದ್ದಾರೆ. ಒಡಲಾಡದಂತ ಸರ್ವೋತ್ಕೃಷ್ಟ ಕೃತಿ ಕನ್ನಡದಲ್ಲಿ ಬಂದೋಯ್ತು. ಆದರೆ ಕಾರಂತರು ಹೇಗೆ ಜನ ತಲುಪಿದ್ರೋ ಹಾಗೆ ಮಹಾದೇವ ತಲುಪಲಿಲ್ಲ, ಜಯಂತ ತಲುಪಲಿಲ್ಲ, ರಾಘವೇಂದ್ರ ಪಾಟೀಲ ತಲುಪಲಿಲ್ಲ, ವಸುದೇಂದ್ರ ತಲುಪಲಿಲ್ಲ, ಒಡವಾರ್ ಮೊಹಮ್ಮದ್ ಕುಯಿ ತಲುಪಲಿಲ್ಲ. ಯಾಕೆಂದ್ರೆ ವಿರುದ್ಧವಾದ ಪ್ರವಾಹದಲ್ಲಿ ಇರುತ್ತಿರುವಂತಹ ಭವನೆಯನ್ನ ನಾವು ಅನುಭವಿಸುತ್ತಿದ್ದೀವಿ. ಇಂಗ್ಲಿಷ್ ಪುಸ್ತಕದ ಮಧ್ಯದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಅವರಿಗೆ ಮಲ್ಲಿಗೆ ವಾಸನೆ ಹೇಗೆ ಬರುತ್ತೆ? ಮಲ್ಲಿಗೆ ವಾತಾವರಣದಲ್ಲಿ ಇಲ್ಲ, ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸ್ನೇಹಿತರು ನನ್ನ ಪ್ರಶ್ನೆ ಕೇಳಿದ್ರು, ಏನು ಮಾಡಬೇಕು ನಾವು ಜನಕ್ಕೆ ತಲುಪಬೇಕಾದ್ರೆ? ಇವತ್ತು ನನ್ನ ಮಾತಿನ ವಿಷಯ, ಏನು ಮಾಡಿದರೆ ನಮ್ಮ ಸಾಹಿತ್ಯವನ್ನು ನಮ್ಮ ಜನಕ್ಕೆ ತಲುಪಿಸಬಹುದು ಅನ್ನೋ ಪ್ರಶ್ನೆಯನ್ನ ನನಗೆ ಕೊಟ್ಟು ಒಂದೆರಡು ಮಾತು ಹೇಳಿ. ಯಾವುದು ಇವತ್ತು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದೆಯೋ ಆ ಶಕ್ತಿಗಳನ್ನ ನಮ್ಮ ಪರವಾಗಿ ಕೆಲಸ ಮಾಡುವ ಶಕ್ತಿಗಳಾಗಿ ಪರಿವರ್ತಿಸಿಕೊಳ್ಳಬೇಕು. ಅದು ನಮ್ಮ